ನಂದನ ಕನ್ನಡ ಮಕ್ಕಳ ಸಲುವಾಗಿ ಲಹರಿ ಸಂಸ್ಥೆ ಸಿದ್ಧ ಮಾಡಿರುವ ಧ್ವನಿಮುದ್ರಿಕೆ. 3 ವರ್ಷದವರಿಂದ ಹಿಡಿದು 10-12 ವರ್ಷದವರೆಗಿನ ಮಕ್ಕಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಕ್ಯಾಸೆಟ್ ಅನ್ನ ರೂಪಿಸಲಾಗಿದೆ. ಇದರಲ್ಲಿ ಮಕ್ಕಳಿಗೆ ಮನರಂಜನೆ ಒದಗಿಸುವ ಹಾಡುಗಳ ಜೊತೆಗೆ ಅವರಿಗೆ ಶಿಕ್ಷಣ ನೀಡುವ ಗೀತೆಗಳೂ ಇವೆ. ಕನ್ನಡ ವರ್ಣಮಾಲೆ, ಮಾಸಗಳು, ಋತುಗಳು, ವಾರ ಮತ್ತು ತಿಂಗಳ ಹೆಸರುಗಳು ಮೊದಲಾದವನ್ನ ಮಕ್ಕಳಿಗೆ ಪ್ರಾಸಬದ್ಧ ಹಾಡುಗಳ ಮೂಲಕ ಕಲಿಸುವ ಉದ್ದೇಶ ಇದರದು. ಅವುಗಳಲ್ಲದೆ ಮಕ್ಕಳಿಗೆ ಪ್ರಿಯವಾದ ಪ್ರಾಣಿಗಳಿಗೆ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದ ಹಾಸ್ಯಭರಿತವಾದ ಬಾಲಗೀತೆಗಳೂ ಇದರಲ್ಲಿವೆ. ಈ ಯೋಜನೆಯನ್ನ ರೂಪಿಸಿದ್ದೇ ಅಲ್ಲದೆ ಅದಕ್ಕೆ ಸಾಹಿತ್ಯವನ್ನೂ ರಚಿಸಿದವರು ಕನ್ನಡದ ಹೆಸರಾದ ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಸಂಗೀತವನ್ನ ನೀಡಿದವರು ನಿರ್ದೇಶಕ ಎಆರ್ ಅಚ್ಯುತ, ಬಿಆರ್ ಛಾಯಾ, ಮಾಲತಿ ಶರ್ಮಾ, ಉಷಾ ಗಣೇಶ್, ವೀಣಾ ಹಾಗೂ ಮಕ್ಕಳಾದ ಪ್ರಮೋದ್, ಪ್ರವೀಣ್, ಶ್ರೀರಂಗ ಹಾಗೂ ಸಂಧ್ಯಾ ಈ ಧ್ವನಿ ಮುದ್ರಿಕೆಗೆ ತಮ್ಮ ದನಿ ಕಾಣಿಕೆ ಸಲ್ಲಿಸಿದ್ದಾರೆ. ಎಷ್ಟು ಅಕ್ಷರ ಇವೆ ಅಂತ ನಿಂಗೆ ಗೊತ್ತಲ್ಲ? ಗೊತ್ತು. ಎಲ್ಲಿ ಹೇಳು ನೋಡೋಣ. ಹೇಳ್ರೆ ಚಕ್ಲಿ ಕೊಡ್ತೀಯಾ? ಓಹೋ, ಖಂಡಿತ ಕೊಡ್ತೀನಿ. ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ, ಚೂರು ತಪ್ಪದೆ ಹೇಳ್ತೀನಿ, ನೀನೇ ಕೇಳಮ್ಮ. ಅಮ್ಮ ನೀನೇ ಕೇಳಮ್ಮ, ಕನ್ನಡ ಅಕ್ಷರ ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ, ಚೂರು ತಪ್ಪದೆ ಹೇಳ್ತೀನಿ, ನೀನೇ ಕೇಳಮ್ಮ. ಅಮ್ಮ ನೀನೇ ಕೇಳಮ್ಮ.
ದರ ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ. ಚೂರು ತಪ್ಪದೆ ಹೇಳ್ತೀನಿ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ. ಬಸವಿ ಕುಕ್ಕುರು ಬಸವಿ
ಕೃಷ್ಣ ಪಕ್ಷ ಎಂದರೇನು ಹೇಳಿ? ಹೇಳುತ್ತೇವೆ ಹೇಳುತ್ತೇವೆ ಕೇಳಿ ಮಿಸ್ ಕೇಳಿ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎಂದರೇನು ಹೇಳಿ? ಹೇಳುತ್ತೇವೆ ಹೇಳುತ್ತೇವೆ ಕೇಳಿ ಮಿಸ್ ಕೇಳಿ. ಹೇಳುತ್ತೇವೆ ಹೇಳುತ್ತೇವೆ ಕೇಳಿ ಮಿಸ್ ಕೇಳಿ.
ಚುರುಕು ತಮಿ ತಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು ಆದರೆ ಸದಾ ಬಗಳುತ್ತಿರುವುದು ಅದರ ಬಾಯಿ ಹರಕು ಆದರೆ ಸದಾ ಬಗಳುತ್ತಿರುವುದು ಅದರ ಬಾಯಿ ಹರಕು ತಮಿ ತಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು ತಮಿ ತಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು ಹಿಂದಿ ಎಂದರೆ ಕಿವಿಯನ್ನು ಎತ್ತಿ ಬಾಲ ಕುಣಿಸುವುದು ವಾಸನೆ ಬಂದರೆ ಸಾಕು ವಾಸನೆ ಬಂದರೆ ಸಾಕು ಅಡಿಗೆ ಮನೆಗೆ ನುಗ್ಗುವುದು ಅಡಿಗೆ ಮನೆಗೆ ನುಗ್ಗುವುದು ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು ಆದರೆ ಸದಾ ಬಗಳುತ್ತಿರುವುದು ಅದರ ಬಾಯಿ ಹರಕು ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು
ಒಂದೇ ರಜದ ದಿನ, ವಾರಕ್ಕೆ ಒಟ್ಟು ಏಳು ದಿನ, ಅದರಲ್ಲೊಂದೇ ರಜದ ದಿನ. ಯಾವ ಮರ
ಒಂದು ಸಾರಿ ಸಿಂಹ ಒಂದು ಮದುವೆ ಆಯಿತು, ಎಲ್ಲ ಪ್ರಾಣಿಗಳನ್ನು ಊಟಕ್ಕಾಗಿ ಕರೆಯಿತು. ಒಂದು ಸಾರಿ ಸಿಂಹ ಒಂದು ಮದುವೆ ಆಯಿತು, ಎಲ್ಲ ಪ್ರಾಣಿಗಳನ್ನು ಊಟಕ್ಕಾಗಿ ಕರೆಯಿತು. ಆನೆ ಚಿರತೆ ಕರಡಿ ಹುಲಿ ಒಂಟೆ ಬಂದವು, ಆನೆ ಚಿರತೆ ಕರಡಿ ಹುಲಿ ಒಂಟೆ ಬಂದವು. ಕುದುರೆ ನರಿ ಬೆಕ್ಕು ಉಡುಗೊರೆಯ ತಂದವು, ಕುದುರೆ ನರಿ ಬೆಕ್ಕು ಉಡುಗೊರೆಯ ತಂದವು. ಮದುವೆಯಲ್ಲಿ ಕತ್ತೆ ಒಂದು ಹಾಡು ಹೇಳಿತು, ಮದುವೆಯಲ್ಲಿ ಕತ್ತೆ ಒಂದು ಹಾಡು ಹೇಳಿತು. ಹಾಡು ಕೇಳಿ ಎಲ್ಲ ನಕ್ಕು ಬಿಟ್ಟವು, ಕತ್ತೆ ಹಾಡು ಕೇಳಿ ಎಲ್ಲ ನಕ್ಕು ಬಿಟ್ಟವು. ಸಾಕು ಮೊದಲು ನಿಲ್ಸು ಅಂತ ಬೇಡಿಕೊಂಡವು, ಸಾಕು ಮೊದಲು ನಿಲ್ಸು ಅಂತ ಬೇಡಿಕೊಂಡವು. ಮುಗಿದರೆ ಆಟ ಸಂಜೆ ಆಯಿತು ಆಟದ ಬಯಲಿಗೆ ಎಲ್ಲ ಓಡುವೆವು,
ಆಡುವೆ 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 ಕೂಡಲೇ ಊಟಕ್ಕೆ ಓಡುವೆ. ವರ್ಷಕ್ಕೆ ಎಷ್ಟು ಮಾಸಗಳು ಗೊತ್ತಾ? ಗೊತ್ತು ಮಿಸ್. ಅವುಗಳ ಹೆಸರು ಗೊತ್ತಾ? ಓಹೋ, ಹಾಗಾದ್ರೆ ಎಲ್ಲಿ ಹೇಳು ನೋಡೋಣ. ಮಿಸ್ ಮಿಸ್ ನೀವೇ ಮೊದ್ಲು ಹೇಳ್ಬಿಡಿ ಮಿಸ್. ಆಹಾಹ, ನಾನೇ ಮೊದ್ಲು ಹೇಳ್ಬೇಕಾ? ಎಂಥ ಜಾಣ್ಮರಿ ನೀನು. Thank you.
ಫೆಬ್ರವರಿ ಮಾರ್ಚಿ ಏಪ್ರಿಲ್ ಜನವರಿ ಫೆಬ್ರವರಿ ಮಾರ್ಚಿ ಏಪ್ರಿಲ್ ಮೇ ಮತ್ತು ಜೂನ್ ಮತ್ತು ಜುಲೈ ಆಗಸ್ಟ್ ಮೇ ಮತ್ತು ಜೂನ್ ಮತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸರಿಯಾಗಿ ಹೇಳಿದರೆ ನೂರು ನಂಬರ್ ಸರಿಯಾಗಿ ಹೇಳಿದರೆ ನೂರು ನಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ಮತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹುಲಿ ನೋಡಿದ್ಯಾ? ನೋಡಿದೀನಿ. ಜಾಗ್ರತೆ ಹೇಳು. ಅಮ್ಮಯ್ಯ ನಂಗ್ ತುಂಬಾ ಭಯಪ್ಪ. ಅದ್ರ ಹಾಡ್ ಬರುತ್ತಲ್ಲ ನಿಂಗೆ? ಎಲ್ಲಿ ಒಂಚೂರು ಹೇಳು ನೋಡೋಣ. ಬಾ